ಕರೆಯ ಅಮೃತ ಅಂತ ಕರೆಸಿಕೊಳ್ಳುವ ಹಾಲು ಒಂದು ಸಂಪೂರ್ಣ ಆಹಾರ. ಸಾಮಾನ್ಯವಾಗಿ ಶೀತವಾದಾಗ ಅಥವಾ ಕೆಮ್ಮು ಕಾಣಿಸಿಕೊಂಡಾಗ ಮನೆಯಲ್ಲಿ ಹಾಲಿನಿಂದ ನಾನಾ ವಿಧದ ಕಷಾಯಗಳನ್ನ ಮಾಡಿಕೊಂಡು ರೂಢಿಯಲ್ಲಿ ಇರುತ್ತದೆ ಅಲ್ವೇ. ಅಂತಹ ಮನೆ ಮದ್ದುಗಳಲ್ಲಿ ಅರಿಶಿಣದ ಹಾಲು ಕೂಡ ಒಂದು. ಅರಿಶಿಣ ಹಾಲು ಪ್ರಾಚೀನ ಕಾಲದಿಂದಲೂ ಭಾರತೀಯ ಸಂಪ್ರದಾಯದ ಒಂದು ಭಾಗ. ಅರಿಶಿಣವು ನಮ್ಮ ಜೀವನದ ಬಹುಮುಖ್ಯ ಆಹಾರ ಪದಾರ್ಥಗಳಲ್ಲಿ ಒಂದಾಗಿದ್ದು ಇದು ಪ್ರತಿಯೊಂದು ಭಾರತೀಯ ಮನೆಯಲ್ಲೂ ಸುಲಭವಾಗಿ ಸಿಗುತ್ತದೆ. ತತ್ಕ್ಷಣ ಪರಿಣಾಮವನ್ನ ನೀಡುವಂತಹದ್ದು ಅರಿಶಿಣ. ಅರಿಶಿಣವು ಕೂಡ ಆಯುರ್ವೇದ ಶಾಸ್ತ್ರದಲ್ಲಿ ಹೆಚ್ಚು ಬಳಕೆ ಮಾಡುವಂತಹದ್ದು. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಅಂಶವು ದೇಹದಲ್ಲಿ ರೋಗ ನಿರೋಧಕ ಅಂಶಗಳನ್ನ ಹೆಚ್ಚಿಸುವುದೇ ಅಲ್ಲದೆ ಹಾಲು ಮತ್ತು ಅರಿಶಿಣ ಉತ್ತಮ ಪ್ರತಿ ಜೀವಗಳಾಗಿ ಕೆಲಸ ಮಾಡಿವೆ. ಅರಿಶಿಣ ಹಾಲಿನ ಹಲವು ಪ್ರಯೋಜನಗಳನ್ನ ಈಗ ನಾವು ನೋಡೋಣ. ಅರಿಶಿಣದ ಪ್ರಮುಖ ಸಕ್ರಿಯ ಘಟಕಾಂಶದ ಕುರ್ಕ್ಯುಮಿನ್, ಇದು ಅನೇಕ ಜೀವ ವರ್ಧಿಸುವ ಗುಣಗಳನ್ನ ಹೊಂದಿದೆ. ಇದು ಶಕ್ತಿಯುತ ರೋಗ ನಿರೋಧಕ ಗುಣವನ್ನು ಕೂಡ ಹೊಂದಿದೆ. ಇನ್ನೆರಡನೇದು, ಅರಿಶಿಣ ಹಾಲು ಆಂಟಿವೈರಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಾ ಗುಣಗಳನ್ನ ಹೊಂದಿರೋದ್ರಿಂದ ಕೆಮ್ಮು, ಶೀತ ಮತ್ತು ಗಂಟಲು ನೋವು ಹೋಗಲಾಡಿಸುತ್ತದೆ. ಇನ್ನು ಮೂರನೇದು, ಅರಿಶಿಣ ಮತ್ತು ಹಾಲು ರಕ್ತವನ್ನ ಶುದ್ಧೀಕರಿಸುತ್ತದೆ ಮತ್ತು ರಕ್ತ ಪರಿಚಲನೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಾಲ್ಕನೇದು, ಅರಿಶಿಣ ಹಾಲಿನ ನಿಯಮಿತ ಸೇವನೆ ಆರಂಭಿಕ ಹಂತದಲ್ಲಿ ಕ್ಯಾನ್ಸರ್ ಬೆಳವಣಿಗೆಯನ್ನು ತಡೆಯಬಹುದು. ಅರಿಶಿಣದಲ್ಲಿರುವ ಕುರ್ಕ್ಯುಮಿನ್ ಅಂಶ ಕ್ಯಾನ್ಸರ್ ಕೋಶಗಳನ್ನು ನಾಶ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ಐದನೇದು, ಅರಿಶಿಣದ ಹಾಲು ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿ ಹೊಟ್ಟೆಯ ಹುಣ್ಣು ಮತ್ತು ಅತಿಸಾರವನ್ನು ತಡೆಯುತ್ತದೆ. ಆರನೇದು, ಅರಿಶಿಣದ ಹಾಲು ಬ್ಯಾಕ್ಟೀರಿಯಾ ಮತ್ತು ವೈರಸ್ ಸೋಂಕುಗಳ ವಿರುದ್ಧ ಹೋರಾಡುವ ಕಾರಣ ಅಸ್ತಮಾ, ಬ್ರಾಂಕೈಟಿಸ್ ಪರಿಣಾಮಕಾರಿಯಾಗಿದೆ. ಸೈನಸ್ ಮತ್ತು ಶ್ವಾಸಕೋಶದ ಸಮಸ್ಯೆಗೂ ಅರಿಶಿಣ ಹಾಲು ಪರಿಹಾರ ನೀಡಿದೆ. ಇನ್ನು ಏಳನೇದು, ಅರಿಶಿಣ ಹಾಲಿನಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಕೀಲುಗಳನ್ನ ಬಲಪಡಿಸಿ ಮೂಳೆಗಳನ್ನ ಆರೋಗ್ಯವಾಗಿರಿಸುತ್ತದೆ. ಈ ಹಾಲನ್ನ ಪ್ರತಿದಿನ ಸೇವಿಸೋದ್ರಿಂದ ಭವಿಷ್ಯದಲ್ಲಿ ಆಸ್ಟಿಯೋಪೊರಾಸಿಸ್ ಮತ್ತು ಸಂಧಿವಾತ ಬರುವುದನ್ನು ತಪ್ಪಿಸಿಕೊಳ್ಳಬಹುದು. ಇನ್ನು ಎಂಟನೇದು, ಅರಿಶಿಣ ಹಾಲಿನ ಸೇವನೆಯಿಂದ ದೇಹದಲ್ಲಿ ಹೆಚ್ಚುವರಿ ಕೊಬ್ಬಿನ ಸಂಗ್ರಹ ಕ್ರಮೇಣ ಕಡಿಮೆ ಆಗುತ್ತೆ. ಅದರಲ್ಲಿರುವ ಕ್ಯಾಲ್ಸಿಯಂ ಮತ್ತು ಇತರ ಪದಾರ್ಥಗಳು ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇನ್ನು ಒಂಬತ್ತನೇದು, ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುತ್ತಾ ಇದ್ರೆ ಅರಿಶಿಣ ಹಾಲು ನಿಮ್ಮ ನಿದ್ರೆಗೆ ಸಹಾಯಕವಾಗಬಹುದು. ರಾತ್ರಿ ಊಟದ ನಂತರ ಮಲಗೋ ಮೊದಲು ಅರ್ಧ ಲೋಟ ಅರಿಶಿಣ ಹಾಲನ್ನ ಕುಡಿಯೋದ್ರಿಂದ ನೀವು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಬಹುದು. ಕೊನೆಯದಾಗಿ ಅದನ್ನೆದ್ದು, ಮಧುಮೇಹ ರೋಗಿಗಳಿಗೆ ರಕ್ತದಲ್ಲಿ ಹೆಚ್ಚಿನ ಸಕ್ಕರೆ ಅಂಶ ಇದ್ರೆ ಅರಿಶಿಣ ಹಾಲು ಕುಡಿಯುವ ಮೂಲಕ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಿಕೊಳ್ಬಹುದು. ಇನ್ನು ಅರಿಶಿಣ ಹಾಲು ತಯಾರು ಮಾಡಿಕೊಳ್ಳುವ ವಿಧಾನ ಯಾವುದು ಅಂತ ಕೇಳ್ತೀರಾ? ಹೇಳ್ತೀನಿ ಬನ್ನಿ. ಒಂದು ಚಮಚ ಅರಿಶಿಣ, ಅರ್ಧ ಕಪ್ ಹಾಲು, ಒಂದು ಟೀ ಚಮಚ ದಾಲ್ಚಿನ್ ಪುಡಿ, ಹಾಗೆ ಒಂದು ಟೀ ಚಮಚ ಶುಂಠಿ ಪುಡಿ, ಇನ್ನು ಚಿಟಿಕೆಯಷ್ಟು ಕಾಳು ಮೆಣಸು ಪುಡಿ, ಒಂದು ಟೀ ಸ್ಪೂನ್ ಜೇನುತುಪ. ಒಂದು ಪಾತ್ರೆಯಲ್ಲಿ ಹಾಲನ್ನ ಬಿಸಿ ಮಾಡಿಕೊಳ್ಳಿ. ಅದಕ್ಕೆ ಅರಿಶಿಣ, ಶುಂಠಿ ಪುಡಿ, ಕಾಳು ಮೆಣಸಿನ ಪುಡಿ, ದಾಲ್ಚಿನ್ ಪುಡಿ ಮತ್ತು ಜೇನುತುಪ್ಪ ಬೆರೆಸಿ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಕುದಿಸಿ ಅದ ನಂತರ ನೀವು ಅದನ್ನ ಸೋಸಿ ಕುಡಿದು ಬಿಡಿ. ಇದರಿಂದ ಸಾಕಷ್ಟು ಪ್ರಯೋಜನಗಳಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.